Hi friends, welcome to the channel. Ivattu actually my husband birthday. Avrige cake cut maadsbekanta namigella ishta ide, but avrige celebration ela astu ishta iralla. So adike one small celebration anbittu sulpa cupcakes takobandidini nodi. Adu anisthidya illi sulpa akade ikade hogutte, amale arrange maadibittu sulpa torustini. Idu sulpa nanu ivag face wash maadide ashte. ಇವಾಗ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಇವಾಗ ರೆಡಿ ಆದಮೇಲೆ ಸ್ವಲ್ಪ ಕೇಕ್ನ ಅರೇಂಜ್ ಮಾಡಿಬಿಟ್ಟು ಕಪ್ ಕೇಕ್ಸ್ ಅಷ್ಟೇ ನೋಡ್ಬೋದು ನೀವಿಲ್ಲಿ ಒಂದು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ. ನನಗಂತೂ ತುಂಬ ಖುಷಿಯಾಗಿದೆ ಕೇಕ್ಸ್ ಇವಾಗಲೇ ತಿನ್ಬಿಡ್ಬೇಕಂತ ಕ್ರೇವಿಂಗು, ಬಟ್ ವೆಯ್ಟ್ ಮಾಡಬೇಕು, ಒಂದು 5 ಮಿನಿಟ್ಸ್ ರೆಡಿ ಆಗಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಫಸ್ಟು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಆಯಿತು, ನನ್ನ ರೆಡಿ ಎಲ್ಲ ಸಿಂಪಲಾಗಿ, ಆಲ್ಮೋಸ್ಟು ಸಿಂಪಲಾಗಿ ಹೊರಗಡೆ ಹೋಗಬೇಕು ಸೊ ಡಿನ್ನರಿಗೆ. ಅದಕ್ಕೆ ಒಟ್ಟಿಗೆ ಇವಾಗಲೇ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಏನು ಕಪ್ ಕೇಕ್ ತಂದಿದ್ದೀವಿ ಅದು ಸ್ವಲ್ಪ ಅರೇಂಜ್ ಮಾಡಬೇಕು, ಮೀನ್ಸ್ ಪ್ಲೇಟ್ಗೆ ಹಾಕಿ ಸ್ವಲ್ಪ ಪ್ರೆಸೆಂಟೇಷನ್ನು ಸ್ವಲ್ಪ ಸಿಂಪಲಾಗಿ ಆದಷ್ಟು ಯಾವ ಥರ ಇದೆ ಅಂತ ಮಾಡಬೇಕು. ಸೊ ಇದಾದಮೇಲೆ ಹೊರಗಡೆ ಹೋಗಬೇಕು. ಸೊ ಇನ್ನೂ ಬೆಳಕಿದೆ, ಅಲ್ಲಿ ವಿಂಡೋಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಈಗ ಆಲ್ಮೋಸ್ಟ್ 6:45 ಆಗಿದೆ, ಬಟ್ ಇನ್ನೂ ಬೆಳಕಿದೆ. ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಹೋಗ್ತೀವಿ, ಆಲ್ಮೋಸ್ಟ್ ಲೇಟಾಗೇನೆ ಈ ಫುಲ್ಲು ಡಿನ್ನರಿಗೆ. ಸೊ ಇವಾಗ ಕಪ್ ಕೇಕ್ ಯಾವ ಥರ ಅರೇಂಜ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ, ತಗೀರಿ ಅದು ಒಂದು ಸ್ವಲ್ಪ. ಫ್ರೆಂಡ್ಸ್ ಫಸ್ಟ್ ಎರಡು ಪ್ಲೇಟ್ ತೊಗೊಂಡಿದ್ದೀನಿ, ಅದೇ ಸೆಟ್ಟಿಂದು ಬೌಲು ಆ್ಯಕ್ಚುಲಿ. ಸ್ವಲ್ಪ ನೀಟಾಗಿ ಬರಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈ ಕೇಕ್ಸ್ಗೆಲ್ಲ ಓಪನ್ ಮಾಡಿ ಇಟ್ಟಿದ್ದೆ. ಓಕೆ, ಫಸ್ಟ್ ಎರಡು ಫ್ಲೇವರ್ ಇದೆ, ಒಂದು ವೆನಿಲ್ಲಾ, ಒಂದು ಚಾಕ್ಲೇಟು. ನನಗೆ ತುಂಬಾ ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ ನೋಡಿ. ಇದು ಒಂದು ಮಾತ್ರ ಫುಲ್ಲು ಉಲ್ಟಾದ ಹೋಗ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಆ ಕಡೆ ಈ ಕಡೆ ಆಗಿದೆ. ಸೊ ಇದು ಹಿಂದೆ ಹಾಕಿದ್ರೆ ಸ್ವಲ್ಪ ಕವರ್ ಆಗುತ್ತೆ. ಸೊ ಈ ಥರ ಇಷ್ಟು ಆಗಿದೆ. ಇಲ್ಲಿ ಮೇಲೆ ಸಿಂಗಲ್ ಇಟ್ಟರು ಆಗುತ್ತೆ, ಬಟ್ ಓಕೆ. ಮನೇಲಿ ಒಂದು ಸಣ್ಣ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ನಾವು ನೆಕ್ಸ್ಟು ಹೊರಗಡೆ ಬಂದ್ವಿ ಡಿನ್ನರಿಗೆ. ಆವಾಗಲೇ ಹೇಳಿದ್ದೆ ಅಲ್ವಾ, ಸೊ ಈ ಕೋಸ್ಟಲ್ ಗಾರ್ಡನ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಇದು ನಮ್ಮ ಮನೆಯಿಂದ ಸ್ವಲ್ಪ ನಿಯರು. ಸೊ ನಾವು ಇಲ್ಲಿಗೆ ಬಂದ್ವಿ, ಅದು ಎರಡು ಕಡೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಇದೆ. ಸೊ ನಾವು ಈ ಕಡೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಓಪನ್ ಇದೆ, ಇಲ್ಲಿ ಪಬ್ ಇದೆ. ಸೊ ಇಲ್ಲೂ ಫ್ಯಾಮಿಲಿ ಎಲ್ಲ ಕೂರ್ತಾರೆ, ನೋ ಇಶ್ಯೂಸ್. ಬಟ್ ನಾವು ಆ ಕಡೆ ಹೋದ್ವಿ, ಆ ಕಡೆ ಓಪನ್ ಏರಿಯಾ ಇದೆ, ಅಲ್ಲಿ ಕೂರೋಣ ಅಂದ್ಬಿಟ್ಟು. ಅಲ್ಲಿ ನೋಡಿ ಎಲ್ಲ ಫುಲ್ ಓಪನ್ ಏರಿಯಾ ಎಲ್ಲ, ಎಷ್ಟು ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಇದು ಈ ಕಡೆ ಕೊರೋಣ ಅಂತ, ಆ್ಯಕ್ಚುಲಿ ಇಲ್ಲಿ ಓಪನ್ ಏರಿಯಾದಲ್ಲಿ ಟೈಬಲೇನೇ ಇತ್ತು, ಬಟ್ ಮಳೆ ಬರ್ತಿತ್ತು ಸ್ವಲ್ಪ, ತುಂತುರು ಮಳೆ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಮಳೆ ಬರ್ತಾಯಿತ್ತು, ಅದಕ್ಕೆ ನಾವು ಅಲ್ಲಿ ಕೂರೋಕ್ಕಾಗಲಿಲ್ಲ. ಇದಾದಮೇಲೆ ನೆಕ್ಸ್ಟು ಹಟ್ಟು ಆಪ್ಷನ್ ಇತ್ತು ಆ್ಯಂಡ್ ಓಪನ್ ಹಾಲ್ ಇತ್ತು ಆಪ್ಷನು. ಸೊ ನಾವು ಹಟ್ಟಿಗೆ ಹೋದ್ವಿ ನೆಕ್ಸ್ಟು. ಹಟ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ, ಈ ಹಟ್ಟಲ್ಲೂ ಹೇಳಬೇಕಂದ್ರೆ ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಆಗುತ್ತೆ ಆ್ಯಕ್ಚುಲಿ, ವಿಂಟರ್ ಇರಲಿ ಸಮ್ಮರ್ ಇರಲಿ.
ಮತ್ತು ರೈನಿ ಸೀಸನ್ ಇರಲಿ ಎಲ್ಲ ಟೈಮಲ್ಲೂ ಇದು ಸೂಟಬಲ್ಲು. ಇದು ಇದರಲ್ಲಿ ಒಂದು ಫ್ಯಾಮಿಲಿ ಕೂರ್ಬೋದು, ಆ ಥರ ಇರುತ್ತೆ. ಸಪ್ ಸಪ್ರೇಟು ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಹಟ್ ಅನ್ನೋ ಥರ ಇದೆ. ಸೊ ಇದನ್ನು ನಾವು ಪ್ರಿಫರ್ ಮಾಡಿದ್ವಿ. ನೋಡಿ, ಇಲ್ಲಿ ನಾವು ಕೂರ್ತಿರೋಂಥದ್ದು ನೀವು ನೋಡ್ಬೋದು, ಕೂತಿರೋಂಥದ್ದು ಇದೇ ಥರ ತುಂಬ ಇದೆ. ಅಚ್ಚು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಆ ಥರ ಇದೆ. ಸೊ ಇಲ್ಲಿ ನಾವು ಕೂತ್ಕೊಂಡ್ವಿ, ಆರ್ಡರ್ ಮಾಡಿದ್ವಿ. ಫಸ್ಟು ನಾವು ಸೂಪ್ ಆರ್ಡ್ರ್ ಮಾಡಿದ್ವಿ, ಚಿಕನ್ ಮಂಚು. ಇದು ಬಂತು. ಇದಾದಮೇಲೆ ನೆಕ್ಸ್ಟು ನಾವು ಸ್ಟಾರ್ಟರ್ಸ್ಗೆ ಹೋದ್ವಿ. ಸ್ಟಾರ್ಟರ್ಸಲ್ಲಿ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಫಿಶ್ ಆರ್ಡ್ರ್ ಮಾಡಿದ್ವಿ. ಈ ಲಾಲಿಪಾಪ್ ಆರ್ಡ್ರ್ ಮಾಡಿದ ಇಂಟೆನ್ಷನ್ ನನ್ನ ಮಗಳಿಗೋಸ್ಕರ ಆರ್ಡ್ರ್ ಮಾಡಿದ್ದು. ಶಿ ಲೈಕ್ಸ್ ವೆರಿ ಮಚ್ ಲಾಲಿಪಾಪು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದಾಯಿತು. ಆಮೇಲೆ ಫಿಶು ಆರ್ಡ್ರ್ ಮಾಡಿದ್ವಿ, ಫಿಶ್ಶು ನಮಗೆ ಅಂತ. ಇದು ಬಾಂಗ್ಡಾ ತವಾ ಫ್ರೈ. ಆ್ಯಕ್ಚುಲಿ ಈ ಲಾಲಿಪಾಪು ನಾವು ಟೇಸ್ಟ್ ಮಾಡ್ತೀವಿ ಅಂದ್ರೂ ಇವಳು ಕೊಡಲ್ಲ ಯೂಶ್ವಲಿ. ಇವಳಿಗೆ ತುಂಬ ಇತ್ತೀಚೆಗೆ ನಾವು ಎಲ್ಲೇ ಹೋದರೂ ಈ ಲಾಲಿಪಾಪ್ನೇ, ಇವನ್ ನಾನ್ ವೆಜ್ ನಾವು ಹೊರಗಡೆ ಆರ್ಡ್ರ್ ಮಾಡ್ತೀವಿ ಅಂದರೆ ಲಾಲಿಪಾಪ್ನೇ ಫಸ್ಟ್ ಆರ್ಡ್ರ್ ಮಾಡಬೇಕು. ಅಷ್ಟು ಇಷ್ಟ ಆಗಿಬಿಟ್ಟಿದೆ, ಎಲ್ಲ ಕಡೆಯೂ ಫುಲ್ಲು ಲಾಲಿಪಾಪ್ ಬೇಕು, ಚಿಕನ್ ಲಾಲಿಪಾಪ್ ಬೇಕಂತಲೇ ಕೇಳ್ತಾರೆ. ಅವಳು ಟೇಸ್ಟ್ ಮಾಡಿ ಸಮಾಧಾನ ಆದಮೇಲೆ ನಮಗೆ ಶೇರ್ ಮಾಡೋದು. ಇಳ್ದು ಆ ಥರ ಆಗಿಬಿಟ್ಟಿದೆ ಇತ್ತೀಚೆಗೆ. ಆ್ಯಕ್ಚುಲಿ ಎಲ್ಲ ಆದಮೇಲೆ ನಾವು ಫಿಶ್ಶು ಕೂಡ ಟೇಸ್ಟ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಎಲ್ಲ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು ಈ ರೆಸ್ಟೋರೆಂಟಲ್ಲಿ. ನಾವೇನಾದರೂ ರೆಫರ್ ಮಾಡಬೇಕಂದ್ರೆ ಇದನ್ನು ಆರಾಮಾಗಿ ರೆಫರ್ ಮಾಡ್ಬೋದು ಬೇರೆಯವರಿಗೆ, ಯಾವುದು ಬೆಸ್ಟ್ ಹೋಟೆಲ್ ಅಂತ ಹೇಳಿಬಿಟ್ಟು. ಸೊ ಟೇಸ್ಟ್ ವೈಸು, ಈವನ್ ಹೈಜೀನಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸು ಎಲ್ಲ ತುಂಬ ಚೆನ್ನಾಗಿತ್ತು. ಫುಡ್ಡು ಆ್ಯಂಡ್ ಫೆಸಿಲಿಟೀಸು, ಸರ್ವ್ ಮಾಡೋದು ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದಾದಮೇಲೆ ನೆಕ್ಸ್ಟು ತಂದೂರಿ ಚಿಕನ್ ಬಂತು, ಗ್ರಿಲ್ಡ್. ಆ್ಯಕ್ಚುಲಿ ಇದು ಅಷ್ಟೇ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಗಾರ್ನಿಶ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾರ್ಟ್ ಶೇಪ್ ಕುಕುಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಡ್ಸ್ ಇದಾಗಿ ಚಟ್ನಿ, ಪುದೀನ ಚಟ್ನಿ ಕೊಟ್ಟಿದ್ದಾರೆ. ಇದಾದಮೇಲೆ ಪಾಲಕ್ ರೈಸು ಆ್ಯಂಡ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಸೊ ಪಾಲಕ್ ರೈಸ್ ನನ್ನ ಹಸ್ಬೆಂಡ್ಗೋಸ್ಕರ ತರಿಸಿದ್ವಿ. ಈ ರೈಸು, ಬಿರಿಯಾನಿ ರೈಸು ನನಗೆ ಮತ್ತು ನನ್ನ ಮಗಳಿಗೆ ತೊಗೊಂಡ್ವಿ. ಬಟ್ ಹೆವಿ ಅನಿಸ್ಬಿಡ್ತು ಇಷ್ಟಕ್ಕೇ. ಇಷ್ಟಕ್ಕೆ ಅಂದರೆ ಮಿಸ್ ಆಲ್ಮೋಸ್ಟ್ ಸ್ಟಾರ್ಟರ್ಸ್ ಎಲ್ಲ ತಿಂದ್ವಿ ಅಲ್ವಾ ಇಷ್ಟೊಂದು, ಅದಕ್ಕೆ ಆದಮೇಲೆ ಆಲ್ಮೋಸ್ಟ್ ಹೆವಿ ಅನಿಸಿತ್ತು. ಸೊ ಕಷ್ಟಪಟ್ಟು ತಿಂದಿದ್ದಾಯಿತು. ರೈಸ್ ಇನ್ನು ವೇಸ್ಟ್ ಮಾಡೋಕ್ಕಂತೂ ಮನಸ್ಸಂತೂ ಬರೋಲ್ಲ ಹೊರಗಡೆ ಹೋದಾಗ. ಸೊ ಕಷ್ಟಪಟ್ಟು ತಿಂದ್ವಿ. ನಾವು ಯೂಶ್ವಲಿ ವೇಸ್ಟ್ ಮಾಡೋದಂತೂ ಇಲ್ಲ, ಎಷ್ಟೇ ಆದರೂ ಸ್ವಲ್ಪ ವೇಟ್ ಮಾಡಾದರೂ ತಿಂತೀವಿ. ಸೊ ಆಯಿತು, ಫುಡ್ಡೆಲ್ಲ ಕಷ್ಟಪಟ್ಟೆಲ್ಲ ತಿಂತಾ ಇದ್ದೀವಿ. ಸ್ಟಾರ್ಟಿಂಗ್ ಇಷ್ಟಪಟ್ಟು ತಿಂದ್ವಿ, ಇವಾಗ ಫೈನಲಿ ಹೊಟ್ಟೆ ಫಿಲ್ ಆದಮೇಲೆ ಕಷ್ಟಪಟ್ಟು ತಿಂತಾ ಇದ್ದೀವಿ. ಇದೆಲ್ಲ ಆದಮೇಲೆ ಇಲ್ಲಿ ನೋಡಿ, ಕಿಡ್ಸ್ ಆಟ ಆಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಮತ್ತು ಫಾಲ್ಸ್ ಇದೆ, ಚೆನ್ನಾಗಿದೆ ಎಲ್ಲ. ಸೊ ಇಷ್ಟು ಇವತ್ತಿನ ಲಾಗು. ಇಲ್ಲಿಗೆ ನನ್ನ ಲಾಗು, ನನ್ನ ಹಸ್ಬೆಂಡ್ ಬರ್ಡೇ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮುಗಿಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.